ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರಾದ ಟಿಬಿ ಬಳಗಾವಿರವರು 2/9/2022 ರಂದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಬಗ್ಗೆ ಮಾತನಾಡಿ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರಲ್ಲಿ ಕ್ಷಮೆಯಾಚಿಸಬೇಕೆಂದು ಹೇಳಿಕೆ ನೀಡಿರುವುದನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಡಿ ವೆಂಕಟೇಶ್ ಮೂರ್ತಿ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಸುಬ್ಬರಾಯಪ್ಪ ಖಜಾಂಜಿ ಪತ್ರಿಕಾಗೋಷ್ಠಿ ನಡೆಸಿದರು. ನಾವು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಾತ್ಯಾತೀತ ಸಂಘ ನಮ್ಮ ಸಂಘದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ನಾವು ಸದಸ್ಯರಿದ್ದೀವಿ. 118 ಜನ ನಿರ್ದೇಶಕರಿದ್ದೀವಿ. ಎಲ್ಲ ಪಕ್ಷದವರು 5 ಜನ ನಾಮಿನೇಟೆಡ್ ಇದ್ದಾರೆ. 35 ಜನ ನಾವು ಪದಾಧಿಕಾರಿಗಳು. ನಾವು ನಮ್ಮ ಬೈಲಾದಲ್ಲಿ ಏನು ಸುಮಾರು 40-50 ವರ್ಷದ ಹಿಂದೆ ನಮ್ಮ ಬೈಲಾ ಮಾಡಿದ್ದಾರೆ. ಈ ಬೈಲಾದಲ್ಲಿ ನಾವು ಯಾವುದೇ ಸಮಾಜದ ಮುಖಂಡರಿರ್ಬೋದು ಮಠಾಧೀಶರಿರ್ಬೋದು ಯಾರ ವಿರುದ್ಧವಾಗೂ ನಾವು ನಿರ್ದೇಶಕರುಗಳು ಅವರ ಮೇಲೆ ಅಪವಾದ ಮಾಡೋದಂತ ಇರ್ಬೋದು ಅವಹೇಳನ ಮಾಡೋದಂತ ಇರ್ಬೋದು ನಿಂದಿಸೋದು ಇರ್ಬೋದು ಇಂಥದ್ದು ಯಾವುದು ಮಾಡಬಾರ್ದು. ಆ ರೀತಿ ನಮ್ಮ ಬೈಲಾದಲ್ಲಿ ಹಿರಿಯರು ಮಾಡಿ ಹೋಗಿರೋಂಥ ಬೈಲಾನ ಉಲ್ಲಂಘನೆ ಮಾಡಿ ಈ ಬೆಳಗಾವಿಯವರು ಇಡೀ ಕರ್ನಾಟಕದ ಏನು ಭಾಗ್ಯಗಳ ಸರದಾರರಾದಂಥ ನಮ್ಮ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕಂತ ಹೇಳಿದ್ದಾರೆ. ಅದರಿಗೆ ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಈ ಡಿ ಬಿ ಬೆಳಗಾವಿ ಮತ್ತು ತಂಡದವರು ಮೊನ್ನೆ ಏನು ಪತ್ರಿಕಾಗೋಷ್ಠಿಯಲ್ಲಿದ್ದರೋ ಅವರು ಎಲ್ಲರೂ ಹೋಗಿ ಸಿದ್ದರಾಮಯ್ಯನ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ನಮ್ಮ ಸಮಾಜದ ಮುಖಂಡರು ಅವ್ರಿಗೆ ಏನು ಗರಣಿ ಮಾಡೋವಂಥದ್ದು ಅವ್ರಿಗೆ ಮತ್ತು ನಮ್ಮ ಸಂಘದಿಂದ ಅವ್ರನ್ನ ವಜಾ ಮಾಡೋವಂಥದ್ದು ಮಾಡ್ತೀವಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೋಸ್ಕರ ಇವತ್ತು ಮುದ್ರಣ ಮತ್ತು ಮಾಧ್ಯಮ ಪ್ರಯತ್ನಕ್ಕೆ ಕರೆದಿದ್ದೀವಿ. ನಾವು ಹೇಳೋದು ಅವರು ಸಮಾಜದ ಹೆಸರು ಹೇಳ್ಕೊಂಡು ಆಗೋದು ಬೇಡ. ಅವ್ರು ಬೇಕಂದ್ರೆ ಯಾವ ಪಕ್ಷನ ಒಂದು ಪಕ್ಷಕ್ಕೆ ಸೇರ್ಕೊಂಡ್ಲಿ. ಅವರು ಆ ಪಕ್ಷದಿಂದ ವಕ್ತಾರರಾಗಲಿ, ಅವ್ರು ವಕ್ತಾರರಾಗಿ ಸಿದ್ದರಾಮಯ್ಯನವ್ರ ಮೇಲೆ ಆಗಲಿ, ಈಶ್ವರಪ್ಪನ ಮೇಲೆ ಆಗಲಿ, ಬಂಡಪ್ಪನವ್ರ ಮೇಲೆ ಆಗಲಿ, ಯಾರ ಮೇಲೆ ಬೇಕಾದ್ರೂ ಅವರು ಪತ್ರಿಕಾ ಪ್ರಕಟಣೆ ಮಾಡಲಿ, ಏನು ಬೇಕಾದರೂ ಮಾಡಲಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ಅವರು ಒಬ್ಬ ಸಂಘದ ನಿರ್ದೇಶಕರಾಗಿ ಸಂಘದ ಅನುಮತಿ ಪಡೆಯೋದೇನೆ. ಇವರು ಈ ರೀತಿ ನಮ್ಮ ಸಮಾಜದ ಮೇಲು ವ್ಯಕ್ತಿ ಅಂತ ವ್ಯಕ್ತಿ ಮೇಲೆ ಅವರು ಸೋಮಣ್ಣನ ಕ್ಷಮೆ ಕೇಳ್ಬೇಕನ್ನೋದು ಇನ್ನೊಬ್ಬರನ್ನ ಕ್ಷಮೆ ಕೇಳೋ ಅನ್ನೋದು ಇದು ತಪ್ಪು. ಅದರಿಂದ ನಾವು ನಿಮ್ಮ ಮತ್ತೊಮ್ಮೆ ನಿಮ್ಮ ಪತ್ರಿಕಾ ಮುದ್ರಣ ಮತ್ತು ಮಾಧ್ಯಮದ ಮುಖಾಂತರಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡಿ ಮತ್ತು ಅದನ್ನು ಅವರು ಅಲ್ಲಿ ಹೋಗಿ ಸಿದ್ದರಾಮಯ್ಯ ಅವರ ಕ್ಷಮೆ ಹಾಕಿಸ್ಲಿ ಅಂತ ಹೇಳಿ